बीजेपी ने केरला में इस बार खाता खोला है और बड़े गर्व के साथ केरला से हमारे सांसद हमारे साथ बैठते हैं। तमिलनाडु में कई सीटों पर बीजेपी ने दमदार उपस्थिति दर्ज की है। कर्नाटक, यूपी और राजस्थान में पिछली बार की तुलना में बीजेपी का वोट परसेंट बढ़ा है। प्रधानमंत्री नरेंद्र मोदी अवरु ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖವಾಗಿ ಮೂರು ರಾಜ್ಯಗಳಲ್ಲಿ ಕರ್ನಾಟಕ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಬಿಜೆಪಿಯ ಶೇಕಡಾವಾರು ಮತ ಪ್ರಮಾಣ ಹೆಚ್ಚಳ ಆಗಿದೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂರು ರಾಜ್ಯಗಳಲ್ಲಿ, ಉತ್ತರ ಪ್ರದೇಶ, ಕರ್ನಾಟಕ ಮತ್ತು ರಾಜಸ್ಥಾನದಲ್ಲಿ ಬಿಜೆಪಿಯ ವೋಟ್ ಶೇರ್ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಜಾಸ್ತಿಯಾಗಿದೆ ಅಂಥೇಳಿ. ಹಾಗಾದರೆ ನಿಜಾಂಶ ಏನು? 2019ರಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಏಕಾಂಗಿಯಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿತ್ತು. ಶೇಕಡಾ 51.38% ಮತಗಳನ್ನು ಪಡೆದಿತ್ತು. 25 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು. ಈ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ JDSನ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದೆ. ಈ ಬಾರಿ ಬಿಜೆಪಿ ಪಡೆದಿರುವಂತಹ ಶೇಕಡಾವಾರು ಮತ 46.06%, ಗೆದ್ದಿರುವಂತಹ ಸೀಟು 17 ಲೋಕಸಭಾ ಕ್ಷೇತ್ರಗಳು. ಅಂದರೆ ಕರ್ನಾಟಕದಲ್ಲಿ ಈ ಬಾರಿ JDS ಜೊತೆಗಿನ ಮೈತ್ರಿಯ ಹೊರತಾಗಿಯೂ ಕೂಡ ಬಿಜೆಪಿಯ ವೋಟ್ ಶೇರ್ ಶೇಕಡಾ 5.32% ಕುಸಿತ ಆಗಿದೆ. ಜೊತೆಗೆ ಬಿಜೆಪಿಗೆ 8 ಸೀಟುಗಳ ನಷ್ಟ ಆಗಿದೆ. ಇನ್ನು ಉತ್ತರ ಪ್ರದೇಶಕ್ಕೆ ಲೆಕ್ಕಾಚಾರಕ್ಕೆ ಬರೋದಾದರೆ, ಉತ್ತರ ಪ್ರದೇಶದಲ್ಲಿ 2019ರಲ್ಲಿ ಬಿಜೆಪಿ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಬಿಜೆಪಿ 49.98% ಮತಗಳನ್ನು ಪಡೆದಿತ್ತು. ಶೇಕಡಾ 50% ಮತಗಳು 62 ಲೋಕಸಭಾ ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದಿತ್ತು. ಬಟ್ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ 41.37% ಮತಗಳನ್ನು ಪಡೆದಿದೆ. 33 ಸೀಟುಗಳನ್ನು ಗೆದ್ದಿದೆ. ಅಂದರೆ ಬಿಜೆಪಿಗೆ 29 ಸೀಟುಗಳ ನಷ್ಟ ಆಗಿದೆ. ಜೊತೆಗೆ ಶೇಕಡಾ 8%ನಷ್ಟು ವೋಟ್ ನಷ್ಟ ಆಗಿರುವಂಥದ್ದು ಉತ್ತರ ಪ್ರದೇಶ ಒಂದರಲ್ಲಿ. ಇನ್ನು ರಾಜಸ್ಥಾನದ ವಿಚಾರಕ್ಕೆ ಬರೋದಾದರೆ, 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 59.07% ಮತಗಳನ್ನು ಪಡೆದಿತ್ತು. 25 ಲೋಕಸಭಾ ಕ್ಷೇತ್ರಗಳ ಪೈಕಿ 24 ಲೋಕಸಭಾ ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿತ್ತು. ಬಟ್ ಈ ಬಾರಿ ರಾಜಸ್ಥಾನದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಕಳೆದ ಡಿಸೆಂಬರ್ನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು ರಾಜಸ್ಥಾನದಲ್ಲಿ. ಬಟ್ ರಾಜಸ್ಥಾನದಲ್ಲಿ ಬಿಜೆಪಿಯ ಶೇಕಡಾ 10% ಕುಸಿತ ಆಗಿದೆ. ಶೇಕಡಾ 49.24% ಕುಸಿತ ಆಗಿದೆ. ನಿಯರ್ಲಿ 10% ಇಳಿಕೆ ಆಗಿರುವಂಥದ್ದು. ಜೊತೆಗೆ ಸೀಟುಗಳ ಸಂಖ್ಯೆ ಕೂಡ 10 ಸೀಟುಗಳ ನಷ್ಟ ಆಗಿದೆ ಬಿಜೆಪಿಗೆ ರಾಜಸ್ಥಾನದಲ್ಲಿ. ಸೋ ಈ ಪ್ರಮುಖ ಮೂರು ರಾಜ್ಯಗಳ ಲೆಕ್ಕಾಚಾರ ಇದು. ಬಟ್ ನಿನ್ನೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಈ ಮೂರು ರಾಜ್ಯಗಳಲ್ಲಿ ಬಿಜೆಪಿಯ ವೋಟ್ ಶೇರ್ ಜಾಸ್ತಿ ಆಗಿದೆ ಅಂತೇಳಿ. ಖಂಡಿತ ಸುಳ್ಳು ಅದು. ನರೇಂದ್ರ ಮೋದಿ ಅವರು ಹೇಳಿದ ಪ್ರಕಾರ ಉತ್ತರ ಪ್ರದೇಶದಲ್ಲಾಗಲಿ, ಕರ್ನಾಟಕದಲ್ಲಾಗಲಿ ಅಥವಾ ರಾಜಸ್ಥಾನದಲ್ಲಾಗಲಿ ಬಿಜೆಪಿಯ ವೋಟ್ ಶೇರ್ ಜಾಸ್ತಿ ಆಗಿಲ್ಲ. ಬದಲಿಗೆ ಈ ರಾಜ್ಯಗಳಲ್ಲಿ ಬಿಜೆಪಿಯ ವೋಟ್ ಶೇರ್ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಜೊತೆಗೆ ಸೀಟುಗಳ ಸಂಖ್ಯೆಯಲ್ಲೂ ಕೂಡ ದೊಡ್ಡ ನಷ್ಟ ಆಗಿದೆ. ಕರ್ನಾಟಕದಲ್ಲಿ 8 ಸೀಟು, ಉತ್ತರ ಪ್ರದೇಶದಲ್ಲಿ 29 ಸೀಟು ಬಿಜೆಪಿಗೆ ಆ್ಯಸ್ ಎ ಇಂಡಿವಿಜುವಲ್ ನಷ್ಟ ಆಗಿರುವಂಥದ್ದು. ರಾಜಸ್ಥಾನದಲ್ಲಿ 10 ಸೀಟುಗಳು. ಕರ್ನಾಟಕದಲ್ಲಿ ನೋಡಿ, ಆ್ಯಕ್ಚುಲಿ ಬಿಜೆಪಿ ಮತ್ತು JDSನ ಮೈತ್ರಿಕೂಟ ಕಳೆದ ಲೆಕ್ಕಾಚಾರಕ್ಕೆ ಹೋಲಿಸಿದರೆ ನಿಯರ್ಲಿ 61.5% ಮತಗಳನ್ನು ಕನ್ಸೋಲಿಡೇಟ್ ಮಾಡಬೇಕಿತ್ತು ಈ ಬಾರಿ. ಬಟ್ ಈ ಬಾರಿ ಬಿಜೆಪಿಗೆ ಕಳೆದ ಬಾರಿಯ ವೋಟ್ ಶೇರನ್ನು ಕೂಡ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಜೊತೆಗೆ JDSನ ವೋಟ್ ಶೇರ್ ಕೂಡ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿದ್ದಿದೆ. JDSನ ವೋಟ್ ಶೇರ್ ಕೂಡ ಬಿದ್ದಿದೆ, ಬಿಜೆಪಿಯ ವೋಟ್ ಶೇರ್ ಕೂಡ ಬಿದ್ದಿದೆ. ದಾಖಲೆಯ ಪ್ರಮಾಣದಲ್ಲಿ ಕಾಂಗ್ರೆಸ್ನ ವೋಟ್ ಶೇರ್
ಕರ್ನಾಟಕದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜಾಸ್ತಿ ಆಗಿರುವಂಥದ್ದು. ಇನ್ನು ತಮಿಳುನಾಡಿನ ಲೆಕ್ಕಾಚಾರಕ್ಕೆ ಬರುವುದಾದರೆ, ಮೋದಿ ಅವರು ಹೇಳಿದ ಹಾಗೆ ತಮಿಳುನಾಡಿನಲ್ಲಿ BJPಯ ವೋಟ್ ಶೇರ್ 7.58% ಹೆಚ್ಚಳ ಆಗಿದೆ. ಕೇರಳದಲ್ಲಿ BJPಯ ವೋಟ್ ಶೇರ್ 3.3 ಹೆಚ್ಚಳ ಆಗಿದೆ. ಕೇರಳದಲ್ಲಿ ಇದೇ ಮೊದಲ ಬಾರಿಗೆ BJP ಒಂದು ಲೋಕಸಭಾ ಕ್ಷೇತ್ರವನ್ನು ಗೆದ್ದಿರುವಂಥದ್ದು, ತಮಿಳುನಾಡಿನಲ್ಲಿ ಗೆದ್ದಿಲ್ಲ. ಸೊ ಇದು ಇರುವಂತಹ ಲೆಕ್ಕಾಚಾರಗಳು. ನರೇಂದ್ರ ಮೋದಿಯವರು ಹೇಳಿದ್ರು ನಿನ್ನೆ, ಉತ್ತರ ಪ್ರದೇಶ, ಕರ್ನಾಟಕ, ರಾಜಸ್ಥಾನದಲ್ಲಿ ನಮ್ಮದು ವೋಟ್ ಶೇರ್ ಜಾಸ್ತಿ ಆಗಿದೆ ಅಂತ. ಖಂಡಿತ ಇಲ್ಲ. BJPಯ ನ್ಯಾಷನಲ್ ಲೆವೆಲ್ ವೋಟ್ ಶೇರ್ ಕೂಡ ಬಿದ್ದಿದೆ, ಸೀಟುಗಳು ಬಿದ್ದಿದೆ. ವಿಶೇಷವಾಗಿ ಹಿಂದಿ ಬೆಲ್ಟ್ ರಾಜ್ಯಗಳಲ್ಲಿ BJPಗೆ ಈ ಬಾರಿ ವೋಟ್ ಶೇರ್ನ ಲೆಕ್ಕಾಚಾರದಲ್ಲೂ ಕೂಡ ನಷ್ಟ ಆಗಿದೆ.